ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 10ನೇ ವರ್ಗದ 2ನೇ ಅಧ್ಯಾಯ ತ್ರಿಭುಜಗಳು ಇದರ ಮುಂದುವರಿದ ಭಾಗ ಸೆಷನ್ 6 2.3 ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ 2.3ದಲ್ಲಿ 4ನೇ ಮೇನ್ ವರ್ಗೂ ಅಭ್ಯಾಸವನ್ನು ಮಾಡಿದ್ವಿ, ಹೌದಾ? 4, 5 ಅದೇ 6 ಏನು ಲೆಕ್ಕಗಳಿದ್ದಾವಲ್ಲ ಅವೆಲ್ಲ ಸಿಮಿಲರ್ ಇದ್ದಾವೆ. ಸೇಮ್ ನಾವೇನು ಹಿಂದಿನ ಬೇಸ್ಮೆಂಟ್ ಮೇಲೆ ಹೇಳಿದ್ವಲ್ಲ, ಏನು ಬೇಸಿಕ್ಸ್ ಹೇಳಿದ್ವಲ್ಲ, ಅದೇ ರೀತಿ ಇದೆ. ಈಸಿಯಾಗಿದೆ, ನೀವು ಟ್ರೈ ಮಾಡ್ಬೋದು. 5th ಮೇನ್ವರೆಗೂ ನಾವು ಮಾಡಿರಬಹುದು. ಸೊ ಇವತ್ತು 2.3 ತ್ರಿಭುಜಗಳು ಅಭ್ಯಾಸದ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ನಾವೇನು ನೋಡಿದ್ವಿ ಹಿಂದಿನ ವಿಡಿಯೋದಲ್ಲಿ, ಕೋನ 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 ನಿರ್ಧಾರಕ ಗುಣದ ಮೇಲಿನ ಸಮಸ್ಯೆಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಅದು ಕೋನ ಕೋನ ಕೋನ, ಆ್ಯಂಗಲ್ 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 ಇರ್ಬೋದು, ಕೋನ ಬಾಹು ಕೋನ ಇರ್ಬೋದು, ಬಾಕೋಬಾ ಅಂತ ಹೇಳ್ತಿದ್ವಲ್ಲ, ಸೈಡ್ ಆ್ಯಂಗಲ್ ಸೈಡ್ ನಿರ್ಧಾರಕ ಗುಣ ಇರ್ಬೋದು, ಬಾ 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 ಎಸ್ 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 ಅಂದರೆ ಬಾಹು 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 ನಿರ್ಧಾರಕ ಗುಣ ಇರ್ಬೋದು. ತ್ರಿಭುಜಗಳ ನಿರ್ಧಾರಕಗಳ ಗುಣಗಳ ಮೇಲೆ ನಾವೇನು ಮಾಡ್ತಾ ಇದ್ವಿ, ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸೊ 2.3ದ ಮುಂದುವರಿದ ಭಾಗ 7th ಮೇನನ್ನು ಅಭ್ಯಾಸ ಮಾಡೋಣ. ಏನು ಕೊಟ್ಟಿದ್ದಾವೆ ನೋಡಿ, 7th ಮೇನಲ್ಲಿ ಒಂದು ತ್ರಿಭುಜವನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಎ ಡಿ ಮತ್ತು ಸಿ ಎಫ್ಗಳು ಎತ್ತರಗಳಾಗಿವೆ ಅಂತ ಹೇಳಿದ್ದಾರೆ. ಎ ಡಿ ಮತ್ತು ಸಿ ಎಫ್ಗಳು ಎತ್ತರಗಳಾಗಿವೆ ಮತ್ತು ಇವು ಪಿನಲ್ಲಿ ಛೇದಿಸುತ್ತವೆ. ಹಾಗಾದರೆ ಈ ಕೆಳಗಿನವುಗಳನ್ನು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಚಿತ್ರ ಹಾಕೊಂಡು ಬಿಡೋಣ. 7th ಮೇ ಸಿ ಎ ಬಿ ಎತ್ತರ, ಇದು ಡಿ, ಓಕೆ ಇದು ಇ. ಎತ್ತರ ಆದಮೇಲೆ ಇವೇನಾಗಿರ್ತವೆ, 90 ಡಿಗ್ರಿ ಇರ್ತವೆ. ಇವು ಪಿನಲ್ಲಿ ಛೇದಿಸಿವೆ, ಇವು ಪರಸ್ಪರ ಪಿನಲ್ಲಿ ಛೇದಿಸಿವೆ. ಎ ಡಿ ಮತ್ತು ಸಿಇಗಳು, ಎ ಡಿ ಮತ್ತು ಸಿಇಗಳು ಎತ್ತರಗಳಾಗಿದ್ದು, ತ್ರಿಭುಜ ಎ ಬಿ ಸಿಯ ಎತ್ತರಗಳಾಗಿದ್ದು ಪರಸ್ಪರ ಪಿ ಬಿಂದುವಿನಲ್ಲಿ ಛೇದಿಸುತ್ತವೆ. ಪಿ ಬಿಂದು ಒಳಗೆ ಎರಡು ಏನು ಮಾಡ್ತಾವು, ಛೇದಿಸ್ತಾವು ಅಂತ ಹೇಳ್ಯಾರ. ಹಾಗಂದ್ರೆ 4 ಕ್ವಶನ್ ಕೊಟ್ಟಾರ ಅದರ ಮೇಲೆ, ಈ ಕೆಳಗಿನವುಗಳನ್ನು ಸಾಧಿಸಿ ಅಂತ ಹೇಳಿ. ಸೊ ಅದರಲ್ಲಿ 1st ನೋಡಿ, ತ್ರಿಭುಜ ಎ ಇ ಪಿ ಸಮರೂಪಿ ತ್ರಿಭುಜ ಸಿ ಡಿ ಪಿ, ತ್ರಿಭುಜ ಸಿ ಡಿ ಪಿ ಅಂತ ಕೊಟ್ಟಿದ್ದಾರೆ. ಓಕೆ ನೋಡಿ, ಡೈಗ್ರಾಮ್ ನೋಡೋಣ. ಕೊಟ್ಟಿರುವಂತಹ ಎರಡು ತ್ರಿಭುಜಗಳು ಎಲ್ಲಿದೆ ಹುಡ್ಕೋಬೇಕು. ಫಸ್ಟ್ ಎ ಇ ಪಿ, ಎ ಇ ಪಿ ಈ ಚಿಕ್ಕ ತ್ರಿಭುಜ ನಿಮಗೆ ಅರ್ಥ ಆಗಲಿ ಅಂತ ನಾನು ಇದನ್ನು 1 ಅಂತ ನಿಮ್ಗೆ ಗೊತ್ತಾಗಲಿ ಅಂತ ಕೊಟ್ಟಿದ್ದೀನಿ. ಎ ಇ ಪಿ ಇದೊಂದು ತ್ರಿಭುಜ. ಇನ್ನೊಂದು ಯಾವ್ದು ಹೇಳಿದ್ದಾರೆ, ಸಿ ಡಿ ಪಿ, ಅದು ಹುಡುಕಿ. ಸಿ ಡಿ ಪಿ, ಓಕೆ ಇದು 2ನೇ ತ್ರಿಭುಜ. ಈ 1ನೇ ತ್ರಿಭುಜ ಮತ್ತು 2ನೇ ತ್ರಿಭುಜ ಇವೆರಡುಗಳನ್ನು ನಾವೇನು ಮಾಡಬೇಕಾಗಿದೆ, ಸಮರೂಪಿಗಳು ಅಂತ ಸಾಧಿಸಬೇಕು. ನಾನೇನು ಮಾಡಿದೆ, ಮೊದಲು ಡೈಗ್ರಾಮ್ ಹಾಕ್ಕೊಂಡೆ, ಕ್ವಶನ್ ಹಾಕ್ಕೊಂಡೆ. ಸೊ ನಾನೇನು ಮಾಡಿದೆ, ಇವು ಎರಡು ಎಲ್ಲದವು ಅನ್ನೋದನ್ನು ಫೈಂಡ್ ಔಟ್ ಮಾಡಿಕೊಂಡೆ. ಓಕೆ ಇವಾಗ ನೋಡಿ, ಸೊಲ್ಯೂಷನ್ ಪರಿಹಾರ ಅಂತ ತಗೋತೀವಿ, ಇಲ್ಲೇ ಹಾಕೊಂಡ್ಬಿಡ್ತೀನಿ. ಏನು ತ್ರಿಭುಜ ಎ ಇ ಪಿ, ಎ ಇ ಪಿ ಮತ್ತು ತ್ರಿಭುಜ ಸಿ ಡಿ ಪಿಗಳಲ್ಲಿ, ಇವುಗಳಲ್ಲಿನೇ ಹುಡುಕಬೇಕು. ಸಿ ಡಿ ಪಿಗಳಲ್ಲಿ ಯಾವುದು ಕೊಟ್ಟಿದ್ದಾರೋ ಆ ಒಂದು ತ್ರಿಭುಜಗಳಲ್ಲಿನೇ ನಾವೇನು ಮಾಡಬೇಕು, ತ್ರಿಭುಜಗಳ ನಿರ್ಧಾರಕ ಗುಣಗಳನ್ನು ಹುಡುಕಬೇಕು. ನೋಡಿ ಈ ಕಡೆ 90 ಡಿಗ್ರಿ ಇದೆ ಅಂದರೆ ಇದು ಈ ಕಡೆಯೂ 90 ಡಿಗ್ರಿ ಆಬ್ವಿಯಸ್ಲಿ ಇರುತ್ತೆ. ಸೊ ಇ ಈಸ್ ಈಕ್ವಲ್ ಟು ಡಿ ಅಂತ ಕನ್ಸಿಡರ್ ಆಗುತ್ತೆ. ಡಿ ಎಷ್ಟಿದೆ, 90 ಡಿಗ್ರಿ, ಇ ಎಷ್ಟಿದೆ, 90 ಡಿಗ್ರಿ, ಹೌದಾ? ಸೊ ತ್ರಿಭುಜ ಎ ಇ ಪಿ ಸಿ ಪಿ ಡಿ, ಸಿ ಡಿ ಪಿಗಳಲ್ಲಿ ಏನು ಕೋನ ಇ ಈಸ್ ಈಕ್ವಲ್ ಟು ಕೋನ ಡಿ, ಯಾಕಂದರೆ 90 ಡಿಗ್ರಿ ಇದೆ ಅಕಾರ್ಡಿಂಗ್ ಟು ಡೈಗ್ರಾಮ್. ಡೈಗ್ರಾಮಲ್ಲಿ ಮೆನ್ಷನ್ ಕ್ಲಿಯರಾಗಿ ಮಾಡಿದ್ದಾರೆ, ಹೌದಾ? ಸೊ ಏನಾಗುತ್ತೆ, 90 ಡಿಗ್ರಿ ಅಂತ ಕನ್ಸಿಡರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇವೆರಡು ತ್ರಿಭುಜದಲ್ಲಿ ಈ ಪಿ ಇದೆಯಲ್ಲ, ಪಿ ಇಸ್ ಈಕ್ವಲ್ ಟು ಪಿ, ನಾ ಕೋನಗಳನ್ನು ತೋರಿಸ್ತಾ ಇದ್ದೇನೆ. ಪಿ ಇಸ್
ಈಕ್ವಲ್ ಟು ಪಿ. ಏನಕ್ಕೆ? ಶೃಂಗ ಅಭಿಮುಖ ಕೋನ. ಹೌದಾ? ಹೇಗೆ ಹೇಳ್ತೀವ? ಎ ಪಿ ಇ ಇಸ್ ಈಕ್ವಲ್ ಟು ಸಿ ಪಿ ಡಿ ಅಥವಾ ಡಿ ಸಿ ಪಿ. ಅದನ್ನ ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಎ ಪಿ ಇ ಇಸ್ ಈಕ್ವಲ್ ಟು ಸಿ ಪಿ ಡಿ. ಪಿ ಮಿಡಲ್ ಬಂದಿದೆಯಾ? ಹಾಗೆ ಪಿ ಇಸ್ ಈಕ್ವಲ್ ಟು ಪಿ. ಏನಕ್ಕೆ? ಕಾರಣ ಬರೀಬೇಕು. ಶೃಂಗಾಭಿಮುಖ ಕೋನ, ಶೃಂಗಾಭಿಮುಖ ಕೋನ. ಓಕೆ, ಶೃಂಗಾಭಿಮುಖ ಕೋನ. ಇಲ್ಲಿ ಒಂದು ಆ್ಯಂಗಲ್ ಬಂತು, ಇಲ್ಲಿ ಒಂದು ಆ್ಯಂಗಲ್ ಬಂತು. ಓಕೆನಾ? ಸೊ ಆದ್ದರಿಂದ ಎ ಎ ಕೋನ, ಕೋನ ಸಮರೂಪತೆಯ ನಿರ್ಧಾರಕ ಗುಣ. ಸಮರೂಪತೆಯ ನಿರ್ಧಾರಕ ಗುಣ. ಎರಡು ಪಾಯಿಂಟ್ ಸೇಮ್ ಆಯ್ತಾ? ಎ ಎ ನಿರ್ಧಾರಕ ಗುಣ ಆಯಿತು. ಸೊ ಆದ್ದರಿಂದ ಕೊಟ್ಟಿರುವಂತಹ ಎರಡೂ ತ್ರಿಭುಜಗಳೇನಾಗಿರ್ತಾವು? ಸಮರೂಪಿಗಳಾಗಿರ್ತಾವು. ದಿಸ್ ಇಂಪ್ಲೈಸ್ ಅಂತ ಹೇಳ್ತೀವಿ. ಆದ್ದರಿಂದ ಎ ಇ ಪಿ ತ್ರಿಭುಜ, ಎ ಇ ಪಿ ಸಮರೂಪಿ ತ್ರಿಭುಜ ಡಿ ಪಿ ಸಿ ಡಿ ಪಿ ಸಿ ಡಿ ಪಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ಅರ್ಥ ಆಯ್ತಲ್ಲ? ಕೊಟ್ಟಿರುವಂಥ ತ್ರಿಭುಜದೊಳಗೆ ನಾವೇನು ಮಾಡಿದ್ವಿ, ಅವ್ರೇನು ಕ್ವಶನ್ ಕೊಟ್ಟಿದ್ವಲ್ಲ ಅದನ್ನು ಹುಡುಕಿದೆ. ಓಕೆ, ಸೊ ಸೆಕೆಂಡ್ ಕ್ವಶನ್ ನೋಡ್ರಿ. ಸೆವೆಂತ್ ಮೇನ್ ಸೆಕೆಂಡ್ ಕ್ವಶನ್ ಏನು ಹೇಳುತ್ತೆ? ಎ ಬಿ ಡಿ ತ್ರಿಭುಜ, ಎ ಬಿ ಡಿ ಸಮರೂಪಿ, ಎ ಬಿ ಡಿ ಸಮರೂಪಿ ತ್ರಿಭುಜ ಸಿ ಬಿ ಇ, ಎ ಬಿ ಡಿ ಸಮರೂಪಿ ಸಿ ಬಿ ಇ ಸಾಧಿಸಬೇಕು. ಆ ಡೈಗ್ರಾಮನ್ನು ನಾನು ವಾಪಸ್ ಹಾಕೊಳ್ತೀನಿ ಸೆಕೆಂಡ್ ಕ್ವಶನ್ಗೆ. ಸಿ ಎ ಬಿ ನೋಡಿ, ಇದು ಡಿ 90 ಡಿಗ್ರಿ ಇದೆ, ಎ ಡಿ ಒಂದು ಲಂಬವಾಗಿದೆ, ಸಿ ಇ ಒಂದು ಲಂಬ. ಓಕೆ, 90 ಡಿಗ್ರಿಯನ್ನು ಉಂಟು ಮಾಡ್ತಾವು, ಪರಸ್ಪರ ಪಿ ಬಿಂದು ಒಳಗೆ ಛೇದಿಸ್ತಾವು ಅಂತ ನಮ್ಗೆ ಗೊತ್ತದ. ಓಕೆ, ಈಗ ನೋಡ್ರಿ, ಎ ಬಿ ಡಿ ಹುಡುಕ್ಬೇಕು. ಎಲ್ಲಿದೆ ಕೊಟ್ಟಿರುವಂತಹ ತ್ರಿಭುಜದೊಳಗೆ ಎ ಬಿ ಡಿ? ಇದು ನಡಕ ಇಲ್ಲ, ಏನೂ ಇಲ್ಲ ಅಂತ ತಿಳ್ಕೊವಿದ್ನ. ಎ ಬಿ ಡಿ, ಓಕೆ, ಇದೆಲ್ಲ ಸೇರಿ ತ್ರಿಭುಜ ಒಂದು. ಇನ್ನೊಂದು ಯಾವುದು? ಸಿ ಬಿ ಇ, ಸಿ ಬಿ ಇ ನೋಡಿ, ಸಿ ಬಿ ಇ ಈ ಥರ ಕಾಣಿಸ್ತಾ ಇದೆಯಲ್ಲ, ಇದು ಒಂದು ತ್ರಿಭುಜ. ಈ ಕಡೆ ಕಾಣಿಸ್ತಾ ಇದೆಯಲ್ಲ ಡಿ ಎ ಬಿ, ಇದು ಒಂದು ತ್ರಿಭುಜ, ಇದು ಒಂದು ತ್ರಿಭುಜ. ಇದನ್ನು ನಾವೇನು ಮಾಡಬೇಕು? ಸಮರೂಪಿಗಳು ಅಂತ ಸಾಧಿಸಬೇಕು. ಓಕೆ, ಇದರಲ್ಲೂ ಎರಡು ಪಾಯಿಂಟ್ಸ್ ಸೇಮ್ ಮಾಡಿದರೆ ಸಾಕು. ಏನಿದೆ ನೋಡಿ, ಸಿ ಇ ಬಿ, ಇಲ್ಲಿ ಇ ಏನಿದೆ 90 ಡಿಗ್ರಿ ಇದೆ, ಎ ಬಿ ಡಿ, ಡಿ ಏನಿದೆ 90 ಡಿಗ್ರಿ, ಬಿ ಇಸ್ ಈಕ್ವಲ್ ಸಾರಿ ಡಿ ಇಸ್ ಈಕ್ವಲ್ ಟು ಇ, ಕೋನ ಡಿ ಇಸ್ ಈಕ್ವಲ್ ಟು ಕೋನ ಇ ಏನಾಗುತ್ತೆ? 90 ಡಿಗ್ರಿ. ಈಸಿಯಾಗಿ ನಾವು ಮೊದಲು ಮಾಡಿದ್ವಲ್ಲ ಅದೇ ರೀತಿ ಮಾಡ್ಕೋತೀವಿ. ತ್ರಿಭುಜ ಎ ಬಿ ಡಿ ಅಂತಲೇ ತೊಗೊಳ್ಬೇಕು, ಕೊಟ್ಟಿರೋದನ್ನೇ ತೊಗೋಬೇಕು. ಎ ಬಿ ಡಿ ಮತ್ತು ತ್ರಿಭುಜ ಸಿ ಬಿ ಇಗಳಲ್ಲಿ ಯಾವ ಒಂದು ಜೊತೆ ನಾವು ಕೋನಗಳನ್ನು ತೊಗೊಂಡ್ವಿ? ಡಿ ಮತ್ತು ಇ. ಕೋನ ಡಿ ಈಸ್ ಈಕ್ವಲ್ ಟು ಕೋನ ಇ ಈಸ್ ಈಕ್ವಲ್ ಟು 90 ಡಿಗ್ರಿ. ಎಷ್ಟಾಯಿತು? 90 ಡಿಗ್ರಿ. ಓಕೆ, ನೆಕ್ಸ್ಟ್ ಹುಡುಕ್ಬೇಕು ನೋಡಿ. ಸಿ ಬಿ ಇ, ಬಿ ಇದೆಯಾ? ಓಕೆ, ಎ ಡಿ ಬಿ, ಬಿ ಇದೆ ತಾನೇ? ಸೊ ಬಿ ಇಸ್ ಈಕ್ವಲ್ ಟು ಬಿ. ಏನಕ್ಕೆ? ಸಾಮಾನ್ಯ ಕೋನ. ಬಿ ಇಸ್ ಈಕ್ವಲ್ ಟು ಬಿ ಅಂತ ತಗೊಳ್ತೀವಿ. ಏನಕ್ಕೆ? ಸಾಮಾನ್ಯ ಕೋನ. ಆದ್ದರಿಂದ ಎರಡು ಕೋನಗಳು ಸಿಕ್ತ ತಾನೆ? ಎರಡು ಕೋನಗಳು ಸಿಕ್ಕ ಮೇಲೆ ಏನಾಗುತ್ತೆ? ಸಮರೂಪತೆಯ ನಿರ್ಧಾರಕ ಗುಣ ಗುಣ ಯಾವುದು? ಎ ಎ ಎ ನೋಡಿ, ಸಿ ಬಿ
E is equal to A B D. How the B is equal to B? Enakke samanya kona. ಎರಡು ಕೋನ ಸಿಕ್ತು ಸೊ ಎರಡು ಪಾಯಿಂಟ್ಸ್ ಸೇಮ್ ಆದರೆ ಓಕೆ ನಡೆಯುತ್ತೆ ಆದ್ದರಿಂದ ಎ ಎ ಸಮರೂಪತೆಯ ನಿರ್ಧಾರಕ ಗುಣ ಸಮರೂಪತೆಯ ನಿರ್ಧಾರಕ ಗುಣ ಆದ್ದರಿಂದ ಕೊಟ್ಟಿರುವಂತಹ ಎರಡು ತ್ರಿಭುಜ ಯಾವುದು ಎ ಡಿ ಬಿ ಮತ್ತು ಸಿ ಬಿ ಇಗಳು ಎ ಡಿ ಬಿ ಮತ್ತು ತ್ರಿಭುಜ ಸಿ ಬಿ ಇಗಳು ಏನಾಗಿದವು ಸಮರೂಪಿಗಳಾಗಿದವು ಸಮರೂಪ ಗುಣವನ್ನು ತೋರಿಸುತ್ತವೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಇನ್ನು ಎರಡಿದೆ ಇದೇ ರೀತಿ ಕೊಟ್ಟಿರುವಂಥದ್ದು ಎ ಇ ಪಿ ಎ ಡಿ ಬಿ ಅಂತ ಇದೆ ಎ ಇ ಪಿ ಮತ್ತು ಎ ಡಿ ಬಿ ಅಂತ ಇದೆ ಸೊ ಅದನ್ನು ನಾವು ತ್ರಿಭುಜಗಳನ್ನು ಹುಡುಕಬೇಕು ಹುಡುಕಿ ಸೇಮ್ ಮಾಡ್ಕೋಬೇಕು ಎರಡು ಪಾಯಿಂಟ್ಸ್ ಸೇಮ್ ಆದರೆ ಓಕೆ ನಡೆಯುತ್ತೆ ಕ್ಲಿಯರ್ ಆಯ್ತಾ ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಹೋಗೋಣ ಕೊಟ್ಟಿರುವಂತಹ ತ್ರಿಭುಜದೊಳಗೆ ಏನು ಕೇಳಿದಾವೆ ನೋಡಬೇಕು ಅವು ಎರಡೂ ತ್ರಿಭುಜದೊಳಗೆ ಎರಡು ಪಾಯಿಂಟ್ಸ್ ಅಟ್ಲೀಸ್ಟ್ ಎರಡು ಪಾಯಿಂಟ್ಸನ್ನು ನಾವೇನು ಮಾಡ್ತೀವಿ ಸೇಮ್ ಮಾಡ್ಕೋತೀವಿ ಅದು ಕೋನ ಕೋನ ಇರ್ಬೋದು ಬಾಹು ಇರ್ಬೋದು ಕೋನ ಬಾಹು ಇರ್ಬೋದು ಓಕೆ ತ್ರಿಭುಜಗಳ ನಿರ್ಧಾರಕ ಗುಣಗಳಿದೆಯಲ್ಲ ಅದರಲ್ಲಿ ಯಾವುದಿದ್ದು ನಡೆಯುತ್ತೆ ಅಟ್ಲೀಸ್ಟ್ ಟು ತ್ರೀ ಪಾಯಿಂಟ್ಸ್ ಸಿಕ್ಕರೆ ಬೆಟರ್ ವೆರಿ ಬೆಸ್ಟ್ ಅದು ಓಕೆ ಏನು ಸಮಸ್ಯೆ ಇಲ್ಲ ಸಿಗಲಿಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಏನು ಚಿಂತೆ ಇಲ್ಲ ಎರಡು ಪಾಯಿಂಟ್ಸ್ ಸಿಕ್ಕು ಓಕೆ ಸೊ ನೆಕ್ಸ್ಟ್ ನೈಂತ್ ಕ್ವಶನ್ಗೆ ಹೋಗಿ ಸೊ ಏನು ಹೇಳುತ್ತೆ ನೋಡಿ ಚಿತ್ರ ಕೊಟ್ಟಿದ್ದಾರೆ ಈ ಒಂದು ಚಿತ್ರದೊಳಗೆ ಎ ಎಂ ಪಿ ಮತ್ತು ಎ ಬಿ ಸಿಗಳು ಕ್ರಮವಾಗಿ ಬಿ ಮತ್ತು ಎಂಗಳಲ್ಲಿ ಲಂಬಕೋನಗಳನ್ನು ಹೊಂದಿರುವಂತಹ ತ್ರಿಭುಜಗಳು ಲಂಬಕೋನ ತ್ರಿಭುಜಗಳು ಆದರೆ ನಾವೇನಂತ ಮಾಡಬೇಕು ಎ ಬಿ ಸಿ ಮತ್ತು ಎ ಎಂ ಪಿ ಒಂದನೇ ಕ್ವಶನ್ ಎ ಬಿ ಸಿ ಮತ್ತು ಎ ಎಂ ಪಿಗಳು ಸಮರೂಪಿಗಳು ಅಂತ ಸಾಧಿಸಬೇಕು ಎರಡನೇ ಕ್ವಶನ್ ಸಿ ಎ ಡಿವೈಡೆಡ್ ಬೈ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಂ ಪಿ ಅಂತಂದು ಸಾಧಿಸಬೇಕು ಓಕೆ ನೈಂತ್ ಕ್ವಶನ್ನು ಫಸ್ಟ್ ಡೈಗ್ರಾಮ್ ಹಾಕೊಂಬಿಡ್ರಿ ಏನಿದೆ ನೋಡಿ ಎ ಬಿ ಸಿ ಮತ್ತು ಎ ಎಂ ಪಿ ಇಲ್ಲಿ ಬಿ ಮತ್ತು ಎಂಗಳು ಅನುಕ್ರಮವಾಗಿ ಲಂಬಕೋನಗಳನ್ನು ಹೊಂದಿವೆ ಹೌದಾ ಮೊದಲನೇ ಕ್ವಶನ್ ಏನಂತ ಮಾಡಬೇಕು ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎ ಎಂ ಪಿ ಅಂಥೇಳಿ ಸಾಧಿಸಬೇಕು ಇದರೊಳಗೆ ಎರಡನೇ ಕ್ವಶನ್ನು ನೈಂತ್ ಮೇನ್ ಒಳಗೆ ಸೆಕೆಂಡ್ ಕ್ವಶನ್ ಏನಿದೆ ಸಿ ಎ ಡಿವೈಡೆಡ್ ಬೈ ಪಿ ಎ ಸಿ ಎ ಡಿವೈಡೆಡ್ ಬೈ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಂ ಪಿ ಬಿ ಸಿ ಡಿವೈಡೆಡ್ ಬೈ ಎಂ ಪಿ ಸಿ ಎ ಡಿವೈಡೆಡ್ ಬೈ ಪಿ ಎ ಬಿ ಸಿ ಡಿವೈಡೆಡ್ ಬೈ ಎಂ ಪಿ ಅಂಥೇಳಿ ನಾವು ಸಾಧಿಸಬೇಕು ಬಾಹುಗಳು ಸಮ ಅನುಪಾತದೊಳಗದಾವ ಅಂಥೇಳಿ ಸಾಧಿಸಬೇಕು ನಮಗೆ ಈ ಸಮ ಅನುಪಾತ ಯಾವಾಗ ಸಿಗುತ್ತಂದ್ರೆ ಈ ಕೊಟ್ಟಿರುವಂತಹ ಎರಡು ತ್ರಿಭುಜ ಎರಡು ಅದಾವೆ ಎರಡು ತ್ರಿಭುಜ ಹೌದಾ ಅವೆರಡು ಸಮರೂಪಿಗಳಾಗ್ಬಿಟ್ಟು ಮುಗೀತು ಸೆಕೆಂಡ್ ಕ್ವಶನಿಗೆ ಆನ್ಸರ್ ಏನು ಬರುತ್ತೆ ಅಂದರೆ ಒಂದನೇ ಕ್ವಶನಿಂದನೇ ಬರುತ್ತಾ ಹೆಂಗೆ ಬರುತ್ತಾ ಫಸ್ಟ್ ಕ್ವಶನ್ ಏನೈತಿ ಸಮರೂಪತೆಯನ್ನು ಸಾಧಿಸ್ರಿ ಅಂತ ಇದೆ ನೋಡಿ ಸಮರೂಪತೆಯನ್ನು ಸಾಧಿಸ್ಬಿಟ್ಟು ಮುಗೀತು ಸೆಕೆಂಡ್ ಕ್ವಶನಿಗೆ ಆನ್ಸರ್ ಬಂದಂಗೆ ಫ್ರಾಮ್ ಒನ್ ಅಂತ ಒಂದರಿಂದ ಅಂತಂದು ತೊಗೊಂಡ್ಬಿಡ್ತೀವಿ ಓಕೆ ನಾವು ಸೇಮ್ ಇವಾಗ ಮಾಡಿದ್ವಲ್ಲ ಸೆವೆಂತ್ ಕ್ವಶನ್ನು ಅದೇ ರೀತಿ ಕೊಟ್ಟಿರುವಂತಹ ತ್ರಿಭುಜವನ್ನು ಹುಡುಕ್ಬೇಕು ಕೊಟ್ಟಿರೋ ಡೈಗ್ರಾಮ್ ಒಳಗೆ ಎಲ್ಲೈತಿ ಕ್ಲಿಯರಾಗಿ ಒಂದು ಎರಡು ಸಲ ನೋಡ್ರಿ ಡೈಗ್ರಾಮ್ ಎ ಎ ಬಿ ಸಿ ಓಕೆ ಎ ಬಿ ಸಿ ಎ ಎಂ ಪಿ ದತ್ತ ಏನು ಕೊಟ್ಟಣ ಎಂ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು 90 degrees ಒಂದು ಕೋನ ಸಿಕ್ತು ಕ್ಲಿಯರ್ ಆಗಿ
ನೆಕ್ಸ್ಟ್ ಎರಡಕ್ಕೂ ಒಂದು ಕೋನ ಕಾಮನ್ ಇದೆ, ಯಾವುದು? ಕೋನ ಎ. ಸೊ ಎರಡು ಪಾಯಿಂಟ್ಸ್ ಸಿಕ್ತು. ಕೋನ ಕೋನ ನಿರ್ಧಾರಕ ಗುಣ ಅಂತ ಹೇಳಿ ಮಾಡ್ತೀವಿ. ಆದ್ದರಿಂದ ಕೊಟ್ಟಿರುವಂತಹ ತ್ರಿಭುಜಗಳು ಏನಾಗಿದ್ದವು? ಸಮರೂಪಿಗಳಾಗಿದ್ದವು ಅಂತ ನಾವು ಸಾಧಿಸ್ತೀವಿ. ಓಕೆ ನೋಡಿ ಪರಿಹಾರ. ಓಕೆ ಸೊಲ್ಯೂಷನ್ ಅಂತ ಬರೆದು ಓಕೆ, ಏನು ಸಮಸ್ಯೆ ಇಲ್ಲ, ನಡೆಯುತ್ತೆ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳಲ್ಲಿ ಎ ಬಿ ಸಿ ಎ ಎಂ ಪಿ ಎಂ ಇಸ್ ಈಕ್ವಲ್ ಟು ಬಿ, ಹೌದಾ? ಕೋನ ಎಂ ಇಸ್ ಈಕ್ವಲ್ ಟು ಕೋನ ಬಿ. ಏನಕ್ಕೆ? ತೊಂಬತ್ತು ಡಿಗ್ರಿ. ತೊಂಬತ್ತು ಡಿಗ್ರಿ ದತ್ತದಲ್ಲಿನ ಕೊಟ್ಟಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ ಎ ಇಸ್ ಈಕ್ವಲ್ ಟು ಎ. ಏನಕ್ಕೆ? ಕಾಮನ್ ಇದೆ, ಹೌದಾ? ಸೊ ಹೇಗೆ ಬರೀತೀರಾ? ಸಿ ಎ ಬಿ, ಸಿ ಎ ಬಿ ಇಸ್ ಈಕ್ವಲ್ ಟು, ಸಿ ಎ ಬಿ ಇಸ್ ಈಕ್ವಲ್ ಟು ಪಿ ಎ ಎಂ, ಪಿ ಎ ಎಂ. ಎ ಇಸ್ ಈಕ್ವಲ್ ಟು ಎ, ಫಸ್ಟ್ ಏನು ಎಂ ಇಸ್ ಈಕ್ವಲ್ ಟು ಬಿ, ಸೆಕೆಂಡ್ ಒನ್ ಏನು ಎ ಇಸ್ ಈಕ್ವಲ್ ಟು ಎ. ಏನಕ್ಕೆ? ಸಾಮಾನ್ಯ ಕೋನ, ಸಾಮಾನ್ಯ ಕೋನ. ಓಕೆ ಸಾಮಾನ್ಯ ಕೋನ. ಆದ್ದರಿಂದ ಎ ಎ ನಿರ್ಧಾರಕ ಗುಣ, ಎ ಎ ಸಮರೂಪತೆಯ ನಿರ್ಧಾರಕ ಗುಣ ಏನು ಹೇಳ್ಕೊಡುತ್ತ? ಕೊಟ್ಟಿರುವಂತಹ ಎರಡೂ ತ್ರಿಭುಜಗಳೇನಾಗ್ತಾವು? ಸಮರೂಪಿಗಳಾಗುತ್ತಾವು. ತ್ರಿಭುಜ ಎ ಬಿ ಸಿ ಸಮರೂಪಿ, ತ್ರಿಭುಜ ಎ ಎಂ ಪಿ. ಇದು ಒಂದನೇದಾಯಿತು. ನೈನ್ತ್ ಮೇಲಿನ ನೈನ್ತ್ ಮೇನ್ ಒಳಗೆ ಫಸ್ಟ್ ಕ್ವಶನ್. ಓಕೆ ಇನ್ನು ಸೆಕೆಂಡ್ ಕ್ವಶನ್ ಏನಂತ ಸಾಧಿಸಬೇಕು? ಬಾಹುಗಳು ಸಮ ಅನುಪಾತದೊಳಗದವು. ಯಾವ್ಯಾವ ಬಾಹುಗಳು? ಸಿ ಎ ಡಿವೈಡೆಡ್ ಬೈ ಪಿ ಎ, ಬಿ ಸಿ ಡಿವೈಡೆಡ್ ಬೈ ಏನು ಎಂ ಪಿ ಅಂತ ಇದೆ. ಬಿ ಸಿ ಡಿವೈಡೆಡ್ ಬೈ ಎಂ ಪಿ, ಇವೇನಾಗ್ಯಾವು? ಸಮರೂಪ ಬಾಹುಗಳ ಸಮಾನುಪಾತದೊಳಗದಾವು ಅಂತ ಹೇಳಿ ನಾವು ಸಾಧಿಸಬೇಕು. ಓಕೆ ಈ ರೀತಿ ನಾವು ಸಾಧಿಸಬೇಕು ಅಂದ್ರೆ ಇವುಗಳನ್ನು ಹೊಂದಿರುವಂತಹ ತ್ರಿಭುಜ, ಈ ಬಾಹುಗಳನ್ನು ಹೊಂದಿರುವಂತಹ ತ್ರಿಭುಜ ಏನಾಗಿರಬೇಕು? ಸಮರೂಪ ತ್ರಿಭುಜಗಳಾಗಿರಬೇಕು. ನೋಡ್ರಿ, ಬಾಹುಗಳು ಸಮಾನುಪಾತದಲ್ಲಿರಬೇಕು, ಕೋನಗಳು ಅನುರೂಪ ಕೋನಗಳು ಸಮನಾಗಿರಬೇಕು. ಆದ್ದರಿಂದ ಅವೆರಡೂ ತ್ರಿಭುಜಗಳು ಏನಾಗ್ತಾವು? ಸಮರೂಪ ತ್ರಿಭುಜಗಳಾಗುತ್ತವೆ. ಯಾವುದಿದು? ಕೋನ 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 ನಿರ್ಧಾರಕ ಗುಣ, ಹೌದಾ? ಸೊ ಹಾಗಾಗಿ ಇದನ್ನು ನಾವು ಸಾಧಿಸೋಕ್ಕಿಂತ ಮುಂಚೆ ಉತ್ತರ ಒಂದು ಬಂದಿದೆಯಲ್ಲ ಅದನ್ನು ತಗೋಬೇಕು. ಏನಂತ? ಒಂದರಿಂದ ಅಂತ ತಗೋತೀವಿ. ಒಂದರಿಂದ ಏನದು? ಒಂದು ಇಕ್ವೇಷನ್ ಒಂದು, ಇದನ್ನಂತನಾದರೂ ತಗೊಳ್ಳಿ, ಇಲ್ಲ ಇಲ್ಲಿ ಒಂದು ಅಂತ ಕನ್ಸಿಡರ್ ಮಾಡಿ. ಏನು ಹೇಳುತ್ತೆ? ತ್ರಿಭುಜ ಎ ಬಿ ಸಿ ಸಮರೂಪಿ, ತ್ರಿಭುಜ ಎ ಎಂ ಪಿ ಸಮರೂಪಿ ಆಗಿದೆ. ವಾಪಸ್ ಬಿಡಿಸೋ ಅವಶ್ಯಕತೆ ಇಲ್ಲ, ಸಮರೂಪಿ ಆಗಿದೆ. ಆದ್ದರಿಂದ ಏನು? ಸಿ ಎ ಡಿವೈಡೆಡ್ ಬೈ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎಂ ಪಿ ಆಗಿರುತ್ತದೆ. ಒಂದರಿಂದ ಇದನ್ನು ನಾವೇನು ಮಾಡ್ತೀವಿ? ಸಾಧಿಸಿದೆ. ಇಲ್ಲಿ ಬಕೆಟ್ ಒಳಗೆ ಹಾಕೋಬೇಕು. ಸಾಧಿಸಿವಿ ನಾವು ಎಲ್ಲೇ? ಒಂದೇ ಕ್ವಶನ್ ಒಳಗೆ, ನೈನ್ತ್ ಮೇನ ಫಸ್ಟ್ ಒನ್ ಇದೆಯಲ್ಲ ಇಕ್ವೇಷನ್, ಇದನ್ನು ಓಕೆ ಒಂದು ಅಂತ ತೊಗೊಂಬಿಡಿ. ನಿಮಗೆ ಕನ್ಫ್ಯೂಷನ್ ಆದರೆ ನೈನ್ತ್ ಮೇನ್ ಫಸ್ಟ್ ಕ್ವಶನ್ ಒಳಗೆ ಇಕ್ವೇಷನ್ ಒನ್ ಎಲ್ಲಿ ಬಂತು? ಲಾಸ್ಟ್ ಆನ್ಸರ್ ಬಂದಿದೆ ನೋಡಿ. ಏನು ಬಂದಿದೆ? ಎ ಬಿ ಸಿ ಸಮರೂಪಿ ಎ ಎಂ ಪಿ. ಒಂದರಿಂದ ಅಂತ ತಗೊಂಡೆ, ಎ ಬಿ ಸಿ ಸಮರೂಪಿ ಎ ಎಂ ಪಿ ಅಂತ ಹಾಕೊಂಡೆ. ಇಲ್ಲಿ ಬಕೆಟ್ ಒಳಗೆ ಏನು ಹಾಕ್ಕೊಂಡಿನಿ? ಯಾಕಂದ್ರೆ ನಾವು ಈಗಾಗಲೇ ಸಾಧಿಸೀವಿ. ಸಾಧಿಸಿದ್ದರಿಂದ ನೋಡು, ಸಮರೂಪಿ ಅದಾವಂದ್ರೆ ಬಾಹುಗಳು ಏನಾಗಿರ್ತಾವೆ? ಕಂಪಲ್ಸರಿ ಸಮಾನುಪಾತದೊಳಗೆ ಇರ್ತಾವು. ಯಾವು ಬಾಹುಗಳು? ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಹೋಗೋಣ.
ನೆಕ್ಸ್ಟ್ ಕ್ವಶನ್ ನೋಡ್ರಿ, 11th ಒಂದು ಕ್ವಶನ್ ನೋಡ್ರಿ. ಚಿತ್ರ ಕೊಟ್ಟಿದ್ದಾವೆ, ಇದೊಂದು ಸಮದ್ವಿಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾವೆ. ಇದೊಂದು ಸಮದ್ವಿಬಾಹು ತ್ರಿಭುಜ ಎ ಬಿ ಸಿ. ಸಮದ್ವಿಬಾಹು ತ್ರಿಭುಜ ಎ ಬಿ ಸಿ ಒಳಗೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಈ ಯು ಸಿ ಬಿಯನ್ನು ವೃದ್ಧಿಸಿದ ರೇಖೆಯ ಮೇಲಿನ ಒಂದು ಬಿಂದು. ಎ ಡಿ ಲಂಬವಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ ಬಿ ಸಿಗೆ, ಮತ್ತು ಇ ಎಫ್ ಲಂಬವಾಗಿದೆ ಎ ಸಿಗೆ. ಆದರೆ ಎ ಬಿ ಡಿ, ಎ ಬಿ ಡಿ ಸಮರೂಪಿ ಇ ಸಿ ಎಫ್, ಎ ಬಿ ಡಿ ಸಮರೂಪಿ ಇ ಸಿ ಎಫ್ ಅಂತ ಹೇಳಿ ನಾವೇನು ಮಾಡಬೇಕು, ಸಾಧಿಸಬೇಕು. ಓಕೆ, 11th ಕ್ವಶನ್. ಕ್ವಶನ್ ತುಂಬ ದೊಡ್ಡದಂತ ತಿಳ್ಕೊಂಡು ಗಾಬರಿ ಆಗಬಾರ್ದು, ಕ್ಲಿಯರಾಗಿ ಓದ್ಕೋಬೇಕು. ಡೈಗ್ರಾಮ್ನ ವಾಪಸ್ ಹೇಳೋರು ಅವರು, ಏನಿಲ್ಲ ಡೈಗ್ರಾಮ್ ಹೆಂಗೈತಿ ಅಂತ ಎಕ್ಸ್ಪ್ಲೇನ್ ಮಾಡ್ಯಾರ. ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಎರಡು ಏನಾಗ್ಯವು ಸಮ ಆಗ್ಯವು. ಯಾಕಂದ್ರೆ ಇದು ಎ ಬಿ ಸಿ ಅನ್ನೋದೇನು ಸಮದ್ವಿಬಾಹು ತ್ರಿಭುಜ, ಎ ಬಿ ಸಿ ಅನ್ನೋದೇನು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು, ದ್ವಿ ಅಂದರೆ ಎರಡು, ಎರಡು ಬಾಹುಗಳು ಸಮನಾಗ್ಯಾವು. ಅವು ಎರಡೂ ಬಾಹುಗಳು ಸಮ ಇದ್ದರಿಂದ ಅವುಗಳು ಉಂಟು ಮಾಡುವ ಕೋನಗಳು ಸಮನಾಗಿರ್ತಾವು, ಅನುರೂಪ ಕೋನಗಳಾಗ್ತಾವು. ಹೌದಾ, ಸಮದ್ವಿಬಾಹುಗಳು ಉಂಟು ಮಾಡುವ ಕೋನಗಳು ಸಮ, ಬಿ ಇಸ್ ಈಕ್ವಲ್ ಟು ಸಿ ಆಗುತ್ತೆ, ಯಾಕಂದ್ರೆ ದತ್ತ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಹಾಕ್ಯಾವಲ್ವ, ಲಂಬ ಹಾಕ್ಯಾವ ಡಿ ಮತ್ತು ಎಫ್, ಅವೇನಾಗ್ತಾವು ಲಂಬಗಳಾಗ್ತಾವು, 90 ಡಿಗ್ರಿಯನ್ನು ಉಂಟು ಮಾಡ್ತಾವು. ಸೊ ಆದ್ದರಿಂದ ಎ ಬಿ ಡಿ, ಎ ಬಿ ಡಿ ಸಮರೂಪಿ ಇ ಸಿ ಎಫ್ ಅಂತೇಳಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಫಸ್ಟಿಗೆ ಡೈಗ್ರಾಮ್ ಹಾಕೊಂಬಿಡೋಣ. ಎ ಬಿ ಸಿ, ಬಿಯನ್ನು ವೃದ್ಧಿಸಿದೆ, ಬಿ ಸಿಯನ್ನು ವೃದ್ಧಿಸಿದೆ. ಹೌದಾ, ವೃದ್ಧಿಸಿದ್ರಿಂದ ನಮಗೆ ಇ ಅನ್ನೋದು ಬಿಂದು ಸಿಕ್ತು. ಇದಿಂದ ನಾವು ಲಂಬ ಹಾಕೊಳ್ತೀವಿ ಎಫ್ ಅಂತೇಳಿ, ಎದಕ್ಕೆ ಲಂಬ ಆಗುತ್ತೆ ಎ ಸಿಗೆ. ಓಕೆ, ಎದಿಂದ ಬಿ ಸಿಗೆ ಒಂದು ಲಂಬ ಹಾಕೋತೀವಿ ಎ ಡಿ ಲಂಬ, ಯಾವುದಕ್ಕೆ ಬಿ ಸಿಗೆ, ಎ ಡಿ ಲಂಬ ಬಿ ಸಿಗೆ, ಇ ಎಫ್ ಲಂಬ ಎ ಸಿ, ಮತ್ತೇನು ಎ ಬಿ ಮತ್ತು ಎ ಸಿಗಳು, ಎ ಬಿ ಮತ್ತು ಎ ಸಿಗಳು ಸಮನಾಗಿವೆ. ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಸಮದ್ವಿಬಾಹು ತ್ರಿಭುಜ ಯಾವುದು ಎ ಬಿ ಸಿ. ನಾವೇನು ಸಾಧಿಸಬೇಕು, ತ್ರಿಭುಜ ಎ ಬಿ ಡಿ, ಎ ಬಿ ಡಿ ಸಮರೂಪಿ ಇ ಸಿ ಎಫ್, ಇ ಸಿ ಎಫ್ ತ್ರಿಭುಜ ಇ ಸಿ ಎಫ್ ಅಂತ ಹೇಳಿ ನಾವು ಸಾಧಿಸಬೇಕು. ನೋಡಿ, ಎ ಬಿ ಡಿ, ಎ ಬಿ ಡಿ ಇಲ್ಲಿ ನೋಡಿ, ಬಿ ಇಸ್ ಈಕ್ವಲ್ ಟು ಸಿ ಅಂತ ನಾವು ತಗೊಳ್ತೀವಿ. ಬಿ ಇಸ್ ಈಕ್ವಲ್ ಟು ಸಿ, ಆದ್ದರಿಂದ ಒಂದು ಕೋನ ಸಾಮಾನ್ಯ ಆಯಿತು, ಬಿ ಇಸ್ ಈಕ್ವಲ್ ಟು ಸಿ ಸಮ ಇದೆ. ಹೌದಾ, ನೆಕ್ಸ್ಟ್ ಏನು ತಗೋತೀವಿ, ಎ ಬಿ ಡಿ ಒಳಗೆ ಡಿ 90 ಡಿಗ್ರಿ, ಮತ್ತು ಇ ಸಿ ಎಫ್ ಒಳಗೆ ಎಫ್ 90 ಡಿಗ್ರಿ ಸಿಕ್ತಲ್ಲ. ಸೊ ಅದನ್ನು ಏನು ಮಾಡಬೇಕು, ಕ್ಲಿಯರಾಗಿ ಎಕ್ಸ್ಪ್ರೆಷನ್ ಕೊಡಬೇಕು. ಏನು ಮಾಡ್ತೀವಿ, ಹೆಂಗೆ ಎಕ್ಸ್ಪೆಕ್ಟ್ಸ್ ಮಾಡ್ತೀವ ನೋಡಿ, ಪರಿಹಾರ ಏನು, ಪರಿಹಾರ ಅಂತ ತಗೊಳ್ತೀವ. 11th ಕ್ವಶನ್, ಪರಿಹಾರ ಎ ಬಿ ಸಿ ತ್ರಿಭುಜದಲ್ಲಿ, ತ್ರಿಭುಜ ಎ ಬಿ ಸಿನಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಇದು ಏನು ಹೇಳ್ಕೊಡುತ್ತೆ ಅಂದ್ರೆ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಅಂತ ಹೇಳ್ಕೊಡುತ್ತೆ. ಓಕೆ, ಎ ಬಿ ಸಿ ಸಮದ್ವಿಬಾಹು ತ್ರಿಭುಜ, ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಅದು ದತ್ತ. ಎ ಬಿ ಇಸ್ ಈಕ್ವಲ್ ಟು ಎ ಸಿ ಆತಂದ್ರೆ ಅದು ಉಂಟು ಮಾಡುವಂತಹ ಕೋನ ಬಿ ಇಸ್ ಈಕ್ವಲ್ ಟು ಸಿ ಆಗಿರುತ್ತೆ. ಹಾಗಾಗಿ ಇದೇನು ಹೇಳ್ಕೊಡುತ್ತೆ, ದಿಸ್ ಇಂಪ್ಲೈಸ್ ಏನಂತ, ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ. ಓಕೆ, ಇನ್ನು ನೆಕ್ಸ್ಟ್ ನಾವು ಸಾಧನೆಗೆ ಹೋಗೋಣ. ಏನಂತ, ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಇ ಸಿ ಎಫ್ ನಲ್ಲಿ ನೋಡಿ, ಎ ಬಿ ಡಿ, ಓಕೆ ಇ ಸಿ ಎಫ್, ಡಿ ಇಸ್ ಈಕ್ವಲ್ ಟು ಎಫ್. ಓಕೆ, ಕೋನ ಡಿ ಇಸ್ ಈಕ್ವಲ್ ಟು ಕೋನ ಎಫ್, ಯಾಕೆ 90 ಡಿಗ್ರಿ. ಓಕೆ, ಇನ್ನು ನೆಕ್ಸ್ಟ್ ಎ ಬಿ ಡಿ
ಈ ಸಿ ಎಫ್ ಬಿ ಇಸ್ ಈಕ್ವಲ್ ಟು ಸಿ ಹೌದಾ ಕೋನ ಬಿ ಇಸ್ ಈಕ್ವಲ್ ಟು ಕೋನ ಸಿ ಎ ಬಿ ಸಿ ಇಸ್ ಈಕ್ವಲ್ ಟು ಇ ಸಿ ಎಫ್ ಇ ಸಿ ಎಫ್ ಕಾರಣ ಏನು ಬರಿತೀವಿ ಕಾರಣ ಏನನ್ಬೇಕಂದ್ರೆ ಏನು ಸಮನಾದ ಬಾಹುಗಳು ಉಂಟು ಮಾಡುವ ಕೋನಗಳು ಸಮ ಓಕೆ ಸಮದ್ವಿಬಾಹು ತ್ರಿಭುಜದೊಳಗೆ ಸಮನಾದ ಕೋನಗಳು ಏನು ಮಾಡ್ತಾ ಸಮನಾದ ಬಾಹುಗಳು ಉಂಟು ಮಾಡುವಂತಹ ಕೋನಗಳು ಸಮನಾಗಿವೆ ಓಕೆ ಸೊ ನಾವು ದತ್ತ ಅಂತ ತೊಗೊಂಬಿಡೋಣ ಸಮದ್ವಿಬಾಹು ತ್ರಿಭುಜ ಬಿ ಇಸ್ ಈಕ್ವಲ್ ಟು ಸಿ ಅಂತ ನಾವು ದತ್ತ ಅಂತ ಹೇಳಿನ ಕನ್ಸಿಡರ್ ಮಾಡಿಕೊಂಡು ನಡೆಯುತ್ತೆ ಸೊ ಎರಡು ಪಾಯಿಂಟ್ ಆದ್ವಿಲ್ಲ ಸೊ ಎರಡು ಇದೊಂದು ಕೋನ ಇದೊಂದು ಕೋನ ನೋಡಿ ಇಲ್ಲಿ ಬಿ ಇಸ್ ಈಕ್ವಲ್ ಟು ಸಿ ಅಂತ ತೊಗೊಂಡಿದ್ದಕ್ಕೆ ಬಿ ಇಸ್ ಈಕ್ವಲ್ ಟು ಸಿ ಎರಡು ಕೂಡಿ ಒಂದಾಯ್ತು ಒಂದು ಜೊತೆ ಕೋನ ಬಿ ಇಸ್ ಈಕ್ವಲ್ ಟು ಎಫ್ 90 degrees ಇದೊಂದು ಕೋನ 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 ನಿರ್ಧಾರಕ ಗುಣ ಆದ್ದರಿಂದ ಕೋನ ಕೋನ ಸಮರೂಪತೆಯ ನಿರ್ಧಾರಕ ಗುಣ ನಿರ್ಧಾರಕ ಗುಣ ಏನು ಹೇಳ್ಕೊಡುತ್ತೆ ತ್ರಿಭುಜ ಎ ಬಿ ಡಿ ಸಮರೂಪಿ ತ್ರಿಭುಜ ಇ ಸಿ ಎಫ್ ಹೆಂಗಿದ್ದು ಇವೆರಡು ಏನಾಗ್ತವೋ ಸಮರೂಪ ತ್ರಿಭುಜಗಳಾಗ್ಯಾವ ಇಲ್ಲ ಸೊ ಆದ್ದರಿಂದ ಇಲ್ಲಿ ನೋಡು ಬಿ ಮತ್ತು ಸಿ ತಗೊಂಡೆ ಡಿ ಮತ್ತು ಎಫ್ ತಗೊಂಡೆ ಎ ಮತ್ತು ಇ ಉಳಿದವು ಎ ಮತ್ತು ಇ ಉಳಿದಾವಿಲ್ಲ ಅವು ಏನಾಗ್ತವೆ ಸೇಮ್ ಆಗ್ತವು ಯಾಕಂದ್ರೆ ಅನುರೂಪ ಕೋನಗಳು ಏನಾಗಿರ್ತವೆ ಸೇಮ್ ಇರ್ತವೆ ಸಮ ಇರ್ತವೆ ಅಂತ ನಾವು ಡೆಫಿನೇಷನ್ ಒಳಗೆ ನೋಡೀವಿ ಪ್ರಮೇಯದೊಳಗೆ ನೋಡೀವಿ ಇಲ್ಲ ಉಳಿದ ಕೋನಗಳು ಅಂತ ತಗೋತೀವಿ ನಾವಲ್ಲಿ ಏನಂತ ತಗೋತೀವಿ ಉಳಿದ ಕೋನ ಬಿ ಎ ಡಿ ಇಲ್ಲಿದೆಯಲ್ಲ ಬಿ ಎ ಡಿ ಇಸ್ ಈಕ್ವಲ್ ಟು ಎಫ್ ಇ ಸಿ ಅದು ಒಂದು ಏನಾಗುತ್ತೆ ಉಳಿದ ಕೋನ ಅಂತ ಹೇಳಿ ನಾವು ತಗೊಳ್ತೀವಿ ಓಕೆ ಸೊ ಇದೇನಾಯಿತು ನಾವು ಯಾವುದೇ ಒಂದು ತ್ರಿಭುಜದ ನಿರ್ಧಾರಕ ಗುಣವನ್ನು ಬಳಸ್ಬೋದು ಕೋನ ಇರ್ಬೋದು ಬಾಹು ಇರ್ಬೋದು ಹೌದಾ ಕೋನ ಬಾಹು ಬಾಹು ಬಾಕೋಬಾ ಕೋನ 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 ಈ ರೀತಿ ತ್ರಿಭುಜದ ನಿರ್ಧಾರಕ ಗುಣಗಳನ್ನು ಬಳಸಿ ನಾವು ಸಮರೂಪತೆಯನ್ನು ಸಾಧಿಸ್ತೀವಿ ಓಕೆ ನಾ ನೆಕ್ಸ್ಟ್ ಹೋಗೋಣ ಹದಿಮೂರನೇ ಕ್ವೆಶನ್ ತ್ರಿಭುಜ ಎ ಬಿ ಸಿನಲ್ಲಿ ತ್ರಿಭುಜ ಎ ಬಿ ಸಿನಲ್ಲಿ ಕೊಟ್ಟಿದ್ದಾವೆ ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಎ ತ್ರಿಭುಜ ಎ ಬಿ ಸಿನಲ್ಲಿ ತ್ರಿಭುಜ ಎ ಬಿ ಸಿನಲ್ಲಿ ಎ ಡಿ ಸಿ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾವೆ ನೋಡಿ ಬಿ ಎ ಸಿ ಬಿ ಎ ಸಿ ಅಂತ ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿನಲ್ಲಿ ಎ ಡಿ ಸಿ ಇಸ್ ಈಕ್ವಲ್ ಟು ಬಿ ಎ ಸಿ ಅಂತ ಕೊಟ್ಟಿದ್ದಾರೆ ನಾವೇನು ಸಾಧಿಸಬೇಕು ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತ ಹೇಳಿ ನಾವು ಸಾಧಿಸಬೇಕು ಸಿ ಬಿ ಇಂಟು ಸಿ ಡಿ ಅಂತ ಹೇಳಿ ಸಾಧಿಸಬೇಕು ಡೈಗ್ರಾಮ್ ನೋಡಿ ಎ ಬಿ ಸಿ ಡಿ ಏನು ಹೇಳಿದ್ದಾರೆ ಡಿ ಇದೆಯಲ್ಲ ಎ ಇಸ್ ಈಕ್ವಲ್ ಟು ಡಿ ಆಗುವಂತೆ ಡಿ ಯು ಬಿ ಸಿ ಮೇಲಿನ ಒಂದು ಬಿಂದು ಅಂತ ಕ್ವಶನ್ ಹೇಳಿದ್ದಾವೆ ಕ್ವಶನ್ ನೋಡ್ರಿ ತ್ರಿಭುಜ ಎ ಬಿ ಸಿ ಒಳಗ ಎ ಬಿ ಸಿ ಒಳಗ ಡಿ ಇಸ್ ಈಕ್ವಲ್ ಟು ಎ ಆಗುವಂತೆ ಡಿ ಯು ಬಿ ಸಿ ಮೇಲಿನ ಒಂದು ಬಿಂದು ಮತ್ತೇನು ಕೊಟ್ಟಿದ್ದಾವೆ ಡಿ ಇಸ್ ಈಕ್ವಲ್ ಟು ಎ ಸಮಾನ ಓಕೆ ಆಗುವಂತೆ ಒಂದು ಬಿಂದು ನಾವೇನು ಸಾಧಿಸಬೇಕು ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತ ಹೇಳಿ ಸಾಧಿಸಬೇಕು ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಬಿ ಇಂಟು ಸಿ ಡಿ ಅಂತ ಹೇಳಿ ಸಾಧಿಸಬೇಕು ಎ ಬಿ ಸಿ ಮತ್ತು ಎ ಡಿ ಸಿಗಳಲ್ಲಿ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳಲ್ಲಿ ಅಂತ ತಗೋವಿ ಎ ಬಿ ಸಿ ಮತ್ತು ಎ ಡಿ ಸಿ ನೋಡಿ ಎ ಇಸ್ ಈಕ್ವಲ್ ಟು ಡಿ ಅಂತ ಕೊಟ್ಬಿಟ್ಟಿದ್ದು ಎ ಡಿ ಸಿ ಇಸ್ ಈಕ್ವಲ್ ಟು ಬಿ ಎ ಸಿ ಯಾಕೆ ದತ್ತ ಏನಿದು ದತ್ತ ಎ ಡಿ ಸಿ
ಎ ಬಿ ಸಿ ಅಂದರೆ ಏನು? ಸಿ ಇಸ್ ಈಕ್ವಲ್ ಟು ಸಿ, ಸಾಮಾನ್ಯ ಕೋನ. ಹೌದಾ? ಸಾಮಾನ್ಯ ಕೋನ ಹೇಗೆ ಬರಿತೀರಾ? ಎ ಸಿ ಬಿ ಅಂತ ತಗೋರಿ. ಎ ಸಿ ಬಿ ಇಸ್ ಈಕ್ವಲ್ ಟು ಎ ಸಿ ಡಿ. ಸಿ ಇಸ್ ಈಕ್ವಲ್ ಟು ಸಿ, ಇಲ್ಲಿ ಡಿ ಇಸ್ ಈಕ್ವಲ್ ಟು ಎ ಇದೆ, ನಿಮ್ಗೆ ಗೊತ್ತಾಗಲಿ ಅಂತ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಡಿ ಇಸ್ ಈಕ್ವಲ್ ಟು ಎ, ದತ್ತ ಕೊಟ್ಟಿದ್ದು 90 degrees. ಓಕೆ, ಸಿ ಇಸ್ ಈಕ್ವಲ್ ಟು ಸಿ, ಏನಾಯಿತು? ಸಾಮಾನ್ಯ ಕೋನ. ಸಾಮಾನ್ಯ ಕೋನ. ಓಕೆ, ಸೊ ಆದ್ದರಿಂದ ಏನು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಸಿಗಳು ಏನಾಯಿತು? ಸಮರೂಪಿಗಳಾಯಿತು. ಎ ಡಿ ಸಿ ಏನಾಯಿತು? ಸಮರೂಪಿಗಳಾದವು. ಆದ್ದರಿಂದ ಏನಂತ ಇತ್ತು, ಇದನ್ನು ಸಾಧಿಸಬೇಕು ತಾನೆ? ಬಾಹುಗಳು ಸಮ ಅನುಪಾತದೊಳಗಿರ್ತಾವು. ನೋಡಿ, ಸಿ ಎ ಡಿವೈಡೆಡ್ ಬೈ ಸಿ ಬಿ ಇಸ್ ಈಕ್ವಲ್ ಟು ಸಿ ಡಿ ಡಿವೈಡೆಡ್ ಬೈ ಸಿ ಎ. ನೋಡಿ ಡೈಗ್ರಾಮ್ ನೋಡಿ, ಸಿ ಎ ಡಿವೈಡೆಡ್ ಬೈ ಸಿ ಬಿ ಇಸ್ ಈಕ್ವಲ್ ಟು ಸಿ ಡಿ ಡಿವೈಡೆಡ್ ಬೈ ಸಿ ಎ. ಸಿ ಎ ಇಂಟು ಸಿ ಎ, ಸಿ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದು ಡಿವೈಡೆಡ್ ಬೈ ಇದ್ದಿದ್ದು ಈ ಕಡೆ ಹೋದರೆ ಸಿ ಬಿ ಇಂಟು ಸಿ ಡಿ. ಸಿ ಎ ಡಿವೈಡೆಡ್ ಬೈ ಸಿ ಬಿ, ಈ ಬಾಹು ಡಿವೈಡೆಡ್ ಬೈ ಈ ಬಾಹು. ನೆಕ್ಸ್ಟ್ ನೋಡಿ, ಸಿ ಡಿ ಡಿವೈಡೆಡ್ ಬೈ ಸಿ ಎ, ಸಿ ಇ ಡಿವೈಡೆಡ್ ಬೈ ಸಿ ಎ. ಈ ರೀತಿ ಏನಾಗಿರ್ತಾವು, ಬಾಹುಗಳು ಸಮ ಅನುಪಾತದೊಳಗಿರ್ತಾವು ಅಂತ ನಮಗೆ ಕೋನ 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 ಪ್ರಮೇಯದೊಳಗೆ ನೋಡೀವಿ. ಓಕೆ, ನಾವಿಲ್ಲಿ ಮೊದಲು ಏನು ಮಾಡಬೇಕಾಗಿತ್ತು, ಸಮರೂಪತೆಯನ್ನು ಸಾಧಿಸಬೇಕಾಗಿತ್ತು, ಸಾಧಿಸಿದ್ವಿ. ಆಮೇಲೆ ಅವರೇನು ಕೇಳಿರ್ತಾರೆ, ಆ ಗುಣದ ಮೇಲೆ ನಾವು ಅದನ್ನು ರೀಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಇನ್ನೊಂದು ಲಾಸ್ಟ್ ಕ್ವಶನ್ ನೋಡ್ಬಿಡೋಣ ಈ ಒಂದು ಅಭ್ಯಾಸದೊಳಗೆ. ಸೊ ಉಳಿದಿದ್ದು ಈಸಿ ಅದಾವು, ನೀವು ಟ್ರೈ ಮಾಡ್ರಿ. ಓಕೆ, ಇದು ಇಂಪಾರ್ಟೆಂಟ್ ಕ್ವಶನ್. ಸೊ ಏನು 15th ಒಂದು ತೊಗೊಳ್ಳೋಣ. ಏನು ಹೇಳಿದೆ ನೋಡಿ 15th ಒಂದು ಕ್ವಶನ್. 6 meters ಎತ್ತರದ ನೇರವಾದ ಕಂಬವು ನೆಲದ ಮೇಲೆ, ಕಂಬದ ಹೈಟ್ ಎಷ್ಟಿದೆ 6 meters, ನೆಲದ ಮೇಲೆ 4 meters ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ನೋಡಿ, 6 meters ಎತ್ತರ ಕಂಬ, ಇದರ ನೆರಳು ಹಿಂಗೆ ಬೀಳುತ್ತ, ಹೌದಾ? ಎಷ್ಟು ಮೀಟರ್? 4 meters ನೆರಳನ್ನು ಉಂಟು ಮಾಡಿದೆ. ಎ ಬಿ ಸಿ, ಎ ಬಿ ಸಿ ಅಂತ ತಗೊಳ್ಳಿ. ಓಕೆ ನೋಡ್ರಿ, ಅದೇ ಸಮಯದಲ್ಲಿ ಒಂದು ಕಟ್ಟಡವು 28 meters ಉದ್ದದ ನೆರಳನ್ನು ಉಂಟು ಮಾಡುತ್ತದೆ. ಇದರ ಟೈಮ್ ಒಳಗೆ ಅಟ್ ದ ಸೇಮ್ ಟೈಮ್ ಅಂತ ತಗೊಂತೀವಿ, ನೆರಳು ಎಷ್ಟು ಬಂದೈತಿ? 28 meters. ಹಾಗಾದರೆ ಆ ಕಟ್ಟಡದ ಉದ್ದವೇನು, ಆ ಕಟ್ಟಡದ ಉದ್ದವೇನು ಅದೇ ಸಮಯ ಅಂತ ತಗೋತೀವಿ. ಪಿ ಕ್ಯೂ ಆರ್ ಅಂತ ತಗೊಳ್ಳಿ. ತ್ರಿಭುಜಗಳು. ಓಕೆ, ಹಾಂ, ಇದೇನು ಪಿ, ಅದೇ ಸಮಯ ಅಂತ ತಗೊಳ್ತೀವಿ. ಇವಾಗ ನಾವೇನು ಮಾಡಬೇಕು, ತ್ರಿಭುಜಗಳ ನಿರ್ಧಾರಕ ಗುಣವನ್ನು ಮೊದಲು ಸಾಧಿಸಬೇಕು, ಆಮೇಲೆ ಬಾಹು ಪಿ ಕ್ಯೂ ಸಿಗುತ್ತೆ. 6 meters ಕಂಬ, 4 meters ನೆರಳ, 28 meters ನೆರಳು ಬಿದ್ದೈತಿ, ಹಂಗಂದ್ರೆ ಈ ಬಿಲ್ಡಿಂಗ್ದ ಹೈಟ್ ಎಷ್ಟು ಐತಿ ಅಂತ ಕೇಳಾರ ಅಷ್ಟ. ಸೊ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಬಿ ಇಸ್ ಈಕ್ವಲ್ ಟು ಕ್ಯೂ, ಯಾಕಂದ್ರೆ ಅವೆರಡು ಏನಾಗಿರ್ತಾವು 90 degrees ಲಂಬವಾಗಿರ್ತಾವು. ಕಂಬ ಯಾವತ್ತೂ ಸೊಟ್ಟಪಟ್ಟ ಇರೋಂಗಿಲ್ಲ, ಬಿಲ್ಡಿಂಗ್ ಯಾವತ್ತೂ ಸೊಟ್ಟಪಟ್ಟ ಇರಲ್ಲ, ನೇರವಾಗಿನೇ ಇರ್ತಾವೆ, ಹೌದಾ? ಸೊ ಹಂಗಾಗಿ ನಾವೇನು ತೊಗೊಂಡ್ವಿ, 90 degrees ಸಮ ಅಂತ ಹೇಳಿ ತೊಗೊಂಡ್ವಿ. ಸೊ ನೆಕ್ಸ್ಟ್, ಇಲ್ಲಿ ಸೂರ್ಯ ಇದ್ದಾಗ ನಮ್ಗೆ ನೆರಳು ಹಿಂಗೆ ಬೀಳುತ್ತೆ, ಹೌದಾ? ಇಲ್ಲಿ ಸೂರ್ಯ ಇದ್ದಾಗ ನಮ್ಗೆ ನೆರಳು ಹಿಂಗೆ ಬೀಳುತ್ತಿಲ್ಲ. ಒಂದೇ ಸಮಯದಲ್ಲಿ ಉಂಟಾದ ಕೋನಗಳು ಯಾವ್ಯಾವು?
सी मत्तु आर ए सी बी इज इक्वल टू पी आर क्यू पी आर क्यू याका रीजन बरती वंदे समय दली सूर्यनिंद उंटाद कोनगळु हौदा नेवळिन कोनगळन्नु बरुत्ते कोनगळन्नु बरुत्ते ओके सी इज इक्वल टू आर ए ए समरूप निर्धारक गुण ए ए समरूप निर्धारक गुण आद्दरिंद ए बी सी त्रिभुज ए बी सी समरूपी त्रिभुज पी क्यू आर समरूपीद मेले बाहुगेनव समानुपातव ए बी डिवाइडेड बाय बी सी इदेन हेकोड़ता ए बी डिवाइडेड बाय बी सी इज इक्वल टू पी क्यू डिवाइडेड बाय आर क्यू ए बी एस्टिदे आर इदेष्टिदे नालकु पी क्यू गोत्तिल्ल कंडुहिडिबेकु डिवाइडेड बाय 28 एडे एड मूले ओके इपत्ते कड़े हेन इंटू आगत गुंडले इपत्टू डिवाइडेड बाय एर इज इक्वल टू पी क्यू एड नकले हद्नाक मूले ईवेड हौदा सो पी क्यू एवतु मीटर ओके पी क्यू एस्ट बंतु 52 मीटर विद्यार्थी नाविवत 3.2.3 अभ्यास इंपॉर्टेंट यू डिफरेंट आगे ऐखन सॉल्वी इवती गृहपाठ ऐनपा 2.3 अभ्यास उलद ऐनवल अ सॉल्व ओके धन्यवाद।